السلام عليكم ورحمة الله وبركاته. الحمد لله رب العالمين، الصلاة والسلام على من لا نبي بعده. സഹോദരിയരെ, പവിത്ര മക്ക എന്ന പ്രദേശത്തെ ലോകത എല്ലാ ഭാഗങ്ങളിലും വിശ്വാസികളു ഹജ്ജ് കർമ്മവനു നിർവഹിച്ചിലിക്കായി അല്ലി ഒട്ടു സേരിരുവന്ത ഈ ഒന്ന് ദിവസ അവരെല്ലരൂ കൂട ആ മക്കാദല്ലിരുവ അറഫ എന്ന ഒന്ന് മൈതാനദല്ലി ഒട്ടുകൂടുത്താരെ. ആ ഒന്ന് ദിവസവണ്ണു അറഫ ദിന എന്തു കുറിച്ചിസലാകുന്നത്. ഇന്ന് എല്ലരൂ ഒട്ടുകൂടുവാക എന്തു അറഫ മൈതാനദല്ലി ഒട്ടുകൂടുവാക ഇന്തഹദ്ദേ ഒന്ന് ദിവസ പ്രവാദി സല്ലല്ലാഹു അലൈഹി വസല്ലമ അവര ജീവനദല്ലിയൂ കൂട കലതു ഹോഗിദെ. പ്രവാദി സല്ലല്ലാഹു അലൈഹി വസല്ലമരവരു ഈയൊന്നു അറഫാ ദിനദല്ലി അന്തിമവാഗി കെലവൊന്നു ഉപദേശകളന്നു തന്ന അനുചരരിഗെ നീടുത്താരെ. ഈയൊന്നു സന്ദർഭദല്ലി അല്ലാഹു അവരിഗെ അവതീർണഗൊലിസിദന്തഹ ഒന്നു ഖുർആനിന വചനവാഗിദെ. അൽ യൗമ അക്മൽതു ലകും ദീനകും വഅത്മംതു അലൈക്കും നിഅമതി വറളീതു ലകും ഇസ്ലാമ ദീന എന്ന പവിത്ര ഖുർആനിന വചനം. ഇതര അർത്ഥ അല്യൗമ അക്മൽതു ലകും ദീനകും ഇയൊന്ന് ദിവസ നാനു നിമ്മ ധർമ്മവണ്ണു നിമഗെ കംപ്ലീറ്റ് മാടിക്കൊട്ടിദ്ദേനെ. അന്ദരെ ഈയൊന്ന് ഇസ്ലാം ധർമ്മവു ആ ഒന്ന് ദിവസത്തിൽ പരിപൂർണവാഗിദെ. ആ ഒന്ന് ദിവസത ബലിക്ക ഇസ്ലാം ധർമ്മക്കെ യാതേ ഒന്ന് കാര്യവണ്ണു സേരിസുവതാഗലി ഇസ്ലാം ധർമ്മദിന്ദ യാതാദരൂ ഒന്ന് കാര്യവണ്ണു ಹೊರಹಾಕುವುದಾಗಲಿ ಅದರಿಂದ ತೆಗೆದು ಅದನ್ನು ಬಿಟ್ಟು ಬಿಡುವುದಾಗಲಿ ಅನುಮೋದನೀಯವಲ್ಲ, ಅದು ಅನುಮತಿಸಲ್ಪಟ್ಟದ್ದಲ್ಲ. ನೋಡಿ ಸಹೋದರರೆ, ಇದು ಈ ಒಂದು ವಿಷಯವನ್ನು ಹೇಳುವಾಗ ನಾವೆಲ್ಲರೂ ಕೇಳಬೇಕಾದ, ನಾವೆಲ್ಲರೂ ತಿಳಿದಿರಬೇಕಾದ ಒಂದು ವಿಷಯವಾಗಿದೆ. ಇಂದು ಮುಸ್ಲಿಂ ಸಮುದಾಯವನ್ನು ಹೊರಗಿನಿಂದ ಯಾರು ನೋಡಿದರೂ ಕೂಡ ಹಲವಾರು ಮೂಢನಂಬಿಕೆಗಳು, ಹಲವಾರು ತಪ್ಪಾದ ಆಶಯಗಳನ್ನು ಇಸ್ಲಾಂನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ. ಇದು ಯಾವುದೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಲ್ಲ, ಖುರ್ಆನಿನಲ್ಲಿ ಕಾಣಲಿಕ್ಕೆ ಸಾಧ್ಯವಲ್ಲ, ಪ್ರವಾದಿ ವಚನಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಲ್ಲ. ಇದೆಲ್ಲವೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮರಣಾನಂತರ ಕೆಲವೊಂದು ಜನರು ಇಸ್ಲಾಮಿಗೆ ಅವರ ಸ್ವ ಇಚ್ಛೆಗೆ ಬೇಕಾಗಿ ಅವರು ಸೇರಿಸಿದಂತಹ ಕೆಲವೊಂದು ಕಾರ್ಯಗಳು ಎಂದು ವ್ಯಕ್ತವಾಗಿ ನಾವು ತಿಳಿಯಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಖುರ್ಆನಿನ ವಚನದ ಮೂಲಕ ತನ್ನ ಅನುಯಾಯಿಗಳಿಗೆ ತನ್ನ ಅನುಚರರಿಗೆ ಕಲಿಸಿಕೊಟ್ಟರು ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ಇವತ್ತಿನ ಈ ಒಂದು ದಿವಸ ನಾನು ನಿಮಗೆ ನಿಮ್ಮ ಧರ್ಮವನ್ನು ಪೂರ್ತೀಕರಿಸಿಕೊಟ್ಟಿದ್ದೇನೆ, ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ, ಇದಕ್ಕೆ ಇನ್ನು ಯಾವುದನ್ನು ಕೂಡ ನೀವು ಸೇರಿಸಬಾರದು. ಆದರೆ ಸಹೋದರರೇ, ನಾವು ನೋಡುವುದಾದರೆ ಇವತ್ತು ಮುಸ್ಲಿಂ ಸಮುದಾಯದ ಜನರೇ ದರ್ಗಾಗಳನ್ನು ಪೂಜಿಸುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನವೆಂದು ಹೇಳಿ ಈದ್ ಮಿಲಾದ್ ಎಂಬ ಒಂದು ಹಬ್ಬವನ್ನು ಆಚರಿಸುತ್ತಾರೆ. ಹಾಗೆ ಹಲವಾರು ತರಹದ ಮೂಢನಂಬಿಕೆಗಳು, ಇದು ಯಾವುದೂ ಕೂಡ ಇಸ್ಲಾಂ ಕಲಿಸಿಕೊಟ್ಟದ್ದಲ್ಲ, ಇದಕ್ಕೂ ಇಸ್ಲಾಮಿಗೂ ಯಾವುದೇ ತರಹದ ಸಂಬಂಧವಿಲ್ಲ ಎಂದು ಎಲ್ಲರೂ ತಿಳಿಯಬೇಕಾಗಿದೆ. ಹಾಗೆ ಕೆಲವೊಂದು ಜನರು ಕೇಳ್ತಾರೆ, ಯಾಕೆ ಎಲ್ಲಾ ಧರ್ಮಗಳಲ್ಲಿಯೂ ಕೂಡ ಕಾಲಕ್ಕನುಸರಣವಾಗಿ ಕಾಲಕ್ಕೆ ಬೇಕಾದಂತೆ ಎಲ್ಲಾ ತರಹದ ಚೇಂಜಸ್, ಎಲ್ಲಾ ತರಹದ ಬದಲಾವಣೆಗಳು ಎಲ್ಲಾ ಧರ್ಮದಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿದೆ, ಆದರೆ ಇಸ್ಲಾಮಿನಲ್ಲಿ ಯಾಕೆ ಅಂತಹ ಬದಲಾವಣೆ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂದು ಕೆಲವರು ಕೇಳ್ತಾರೆ. ಅದಕ್ಕೆ ಇರುವಂತಹ ಒಂದು ವ್ಯಕ್ತವಾದ ಉತ್ತರವೇನೆಂದು ಹೇಳಿದರೆ, ಇಸ್ಲಾಂ ಎಂಬುದು ಸರ್ವಲೋಕದ ಸೃಷ್ಟಿಕರ್ತನಿಂದ ಬಂದಂತಹ ಗ್ರಂಥ. ಆದ್ದರಿಂದ ಆ ಸೃಷ್ಟಿಕರ್ತನಿಗೆ ತಿಳಿದಿದೆ ಇನ್ನು ಬರುವುದು ಏನು, ಈಗ ಇರುವುದು ಏನು, ಇನ್ನು ಯಾವುದೆಲ್ಲ ಬರಲಿಕ್ಕಿದೆ ಎಂದೆಲ್ಲವೂ ಆ ಸೃಷ್ಟಿಕರ್ತನಿಗೆ ತಿಳಿದಿದೆ. ಆದ್ದರಿಂದಲೇ ಆ ಸೃಷ್ಟಿಕರ್ತನು ಅವನ ತನ್ನ ಧರ್ಮದಲ್ಲಿ ಯಾವುದು ಬೇಕೋ ಅದನ್ನು ಮಾತ್ರ ಅವನು ನೀಡಿದ್ದಾನೆ. ಅವಸ ಈ ಒಂದು ಲೋಕವು ಧ್ವಂಸವಾಗುವುದಕ್ಕಿಂತ ಮುಂಚೆ ಅಥವಾ ಲೋಕದ ಅಂತ್ಯಕ್ಕಿಂತ ಮುಂಚೆ ಈ ಲೋಕದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ
ಏನೆಲ್ಲ ನಡೆಯಬೇಕೋ ಅದೆಲ್ಲವೂ ಅವನಿಗೆ ತಿಳಿದಿದೆ. ಆದ್ದರಿಂದ ಅದಕ್ಕೆ ಅನುಸರಣವಾದುದನ್ನೇ ಅವನು ನೀಡಿದ್ದಾನೆ. ಆದ್ದರಿಂದ ಅವನು ಅದಕ್ಕೆ ಅದನ್ನೇ ಅವನು ನೀಡಿದ್ದಾನೆ. ಅದೇ ಇಸ್ಲಾಮಿನ ನಿಯಮವಾಗಿದೆ. ಆದ್ದರಿಂದ ಅದರಲ್ಲಿ ಯಾವುದೇ ತರಹದ ಬದಲಾವಣೆಗಳು ಕೂಡ ಅದರಲ್ಲಿ ಅವಶ್ಯಕವಿಲ್ಲ ಎಂದು ನಾವು ತಿಳಿಯಬೇಕಾಗಿದೆ. ಸರ್ವಲೋಕ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲು ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.